ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಹಾಗೆ ನೀವು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತಗೊಳ್ತಿರಲ್ಲ ಅದರ ಬಗ್ಗೆ ಕೂಡ ಆಹಾರ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇದಿಷ್ಟು ಬಗ್ಗೆ ನಿಮಗೆ ಇನ್ಫರ್ಮೇಷನ್ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಕ್ಲಿಯರ್ ಆಗಿ ಇನ್ಫರ್ಮೇಷನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಯಾವಾಗ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಶನ್ ಮೆಸೇಜ್ ಬಂದಿರುತ್ತೆ ನೀವು ಫ್ರೀ ಆದಾಗ ನಾನು ಹಾಕೋ ವಿಡಿಯೋಸ್ನೆಲ್ಲ ಮಿಸ್ ಮಾಡದಲೇ ನೋಡಬಹುದು ನೀವು ನನ್ನ ಚಾನೆಲ್ ಅಲ್ಲಿ ಕೇಂದ್ರ ಸರ್ಕಾರದ ಆಗಿರಬಹುದು ಅಥವಾ ರಾಜ್ಯ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಗಳು ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ನೀವು ನನ್ನ ಚಾನೆಲ್ ಅಲ್ಲಿ ವಿಡಿಯೋಸ್ನ ನೋಡಬಹುದು ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದ್ರೆ ವಿಡಿಯೋ ಲೈಕ್ ಏ ಮಾಡ್ತಾ ಇಲ್ಲ ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಹೆಲ್ಪ್ ಆಗ್ತಿದೆ ಇನ್ಫರ್ಮೇಟಿವ್ ಸಿಗ್ತಾ ಇದೆ ಹಾಗೆ ನನಗೂ ಕೂಡ ಇನ್ನು ಮೋಟಿವೇಷನ್ ಸಿಗುತ್ತೆ ಇನ್ನಷ್ಟು ಹೆಚ್ಚು ಹೆಚ್ಚು ನಿಮಗೆ ಇನ್ಫರ್ಮೇಟಿವ್ ವಿಡಿಯೋನ ಮಾಡೋಕೆ ಪ್ರಯತ್ನ ಪಡ್ತೀನಿ ಸೋ ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಈಗಲೇ ಚಾನೆಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೂ ಕೂಡ ಗೊತ್ತಿದೆ ಅನ್ನ ಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ದೆ ಅಂದರೆ ಮೂರು ತಿಂಗಳು ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಅಕ್ಕಿ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಬಟ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಿದ್ರಿ ನನಗೆ ಇಲ್ಲ ಮೇಡಮ್ ನಮಗೆ ಬಂದಿಲ್ಲ ನಾವು ಇಂಥ ಜಿಲ್ಲೆಯವರು ನಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬಂದಿಲ್ಲ ಅಂತ ಅದೇನಕ್ಕೆ ರೀಸನ್ನು ಅಂತ ಕೂಡ ಸರ್ಕಾರದಿಂದ ನಮಗೆ ನೋಟಿಫಿಕೇಶನ್ ಬಂದಿದೆ ಹಾಗೆ ನೀವು ಪ್ರತಿ ತಿಂಗಳು ಏನು ರೇಷನ್ ತಗೊಂತಾ ಇದ್ದೀರಾ ಇವಾಗ ಅದು ಕೂಡ ಸಿಗ್ತಾ ಇಲ್ಲ ಅಕ್ಕಿ ಹಣನೂ ಸಿಗ್ತಾ ಇಲ್ಲ ಆಮೇಲೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಏನು ನಿಮಗೆ ರೇಷನ್ ಡಿಪೋಗಳಿಗೆ ಹೋಗಿ ತಗೋತಾ ಇದ್ರಿ ಅದು ಕೂಡ ಸಿಗ್ತಾ ಇಲ್ಲ ಏನಕ್ಕಂತಾನೆ ನೀವು ಯಾವಾಗ ಹೋದ್ರೂ ಕೂಡ ಸರ್ವರ್ ಪ್ರಾಬ್ಲಮ್ ಇದೆ ನೀವು ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತ ನೀವು ಹೋದಾಗೆಲ್ಲ ಹೇಳಿ ಕಳಿಸ್ತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ಇದು ಸರ್ವರ್ ಪ್ರಾಬ್ಲಮ್ ಇಂದ ಆಗ್ತಾ ಇರೋದು ಇದು ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಸರ್ವರ್ನ ಚೇಂಜ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಸರ್ವರ್ ಇಂದ ಕರ್ನಾಟಕದ ಏನು ಇವಾಗ ಅಕ್ಕಿ ತಗೋತಾ ಇದ್ದೀರಾ ಅವ್ರದ್ದೆಲ್ಲ ಇನ್ಫಾರ್ಮೇಶನ್ನ ಇನ್ನೊಂದು ಸರ್ವರ್ಗೆ ಚೇಂಜ್ ಮಾಡ್ತಿದ್ದಾರೆ ಹಾಗಾಗಿ ಸ್ವಲ್ಪ ಟೈಮ್ ತಗೋತಿದ್ದಾರೆ ಹಾಗಾದ್ರೆ ಯಾಕಂದ್ರೆ ಒಂದು ಸರ್ವರ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ಇಡೀ ಇನ್ಫಾರ್ಮೇಶನ್ನ ಇನ್ನೊಂದು ಸರ್ವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಅಷ್ಟು ಬೇಗ ಆಗೋ ಕೆಲಸ ಅಲ್ಲ ಯಾಕಂದ್ರೆ ಅದು 1,000 2,000 ಜನದ್ದಲ್ಲ ಲಕ್ಷಾಂತರ ಫಲಾನುಭವಿಗಳು ಏನಿರ್ತಾರೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ದು ಪ್ರತಿಯೊಬ್ಬರ ಇನ್ಫಾರ್ಮೇಶನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಟೈಮ್ ತೊಗೊಳುತ್ತೆ ಹಾಗಾಗಿ ಅದು ಪ್ರೋಸೆಸ್ ಆಗ್ತಿರೋದ್ರಿಂದ ಇಲ್ಲಿ ನೀವು ಡಿಪೋಗಳಿಗೆ ಹೋದಾಗ ಆಬ್ವಿಯಸ್ಲಿ ನೀವು ಡಿಪೋಗೆ ಹೋದಾಗ ತಂಬ್ ಇಂಪ್ರೆಷನ್ ತಗೋತಾರೆ ಇಲ್ಲ ನಿಮ್ಮ ರೇಷನ್ ಕಾರ್ಡಲ್ಲಿರೋ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ನೀವು ಆ ಓ ಟಿ ಪಿ ಹೇಳಿದ್ರೆ ನಿಮಗೆ ಡಿಪೋದಲ್ಲಿ ರೇಷನ್ ಕೊಡ್ತಿದ್ರಲ್ಲ ಹಾಗಾಗಿ ಅದು ಸರ್ವರೇ ಓಪನ್ ಆಗಿಲ್ಲ ಲಿಂಕೇ ಓಪನ್ ಆಗಿಲ್ಲ ಅಂತಂದರೆ ಅವರು ಕೂಡ ನಿಮಗೆ ರೇಷನ್ ಕೊಡೋಕ್ಕಾಗೋದಿಲ್ಲ ಹಾಗಾಗಿ ಅಕ್ಕಿ ಹಣ ಕೂಡ ಮೂರು ತಿಂಗಳು ಪೆಂಡಿಂಗ್ ಹಣ ಏನಿದೆ ಅದು ಕೂಡ ಯಾರಲ್ಲ ಅಂದರೆ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇಲ್ಲ ಅಂದರೆ ಈಗ ಬರೋ ವೀಕ್ ಕಮ್ಮಿಂಗ್ ವೀಕಲ್ಲಿ ಅಷ್ಟರೊಳಗೆ ಇದು ಸರ್ವರ್ ಪ್ರಾಬ್ಲಮ್ ಏನಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಪ್ಲೀಸ್ ವೆಯ್ಟ್ ಮಾಡಿ ಹಾಗೆ ಇನ್ನೊಂದು ಕೂಡ ನಿಮಗೆ ಇನ್ಫಾರ್ಮೇಷನ್ ಹೇಳಿದ್ದೆ ದಯವಿಟ್ಟು ನಿಮಗೆ ಪ್ರತಿ ತಿಂಗಳು ರೇಷನ್ ಬೇಕಾ ಬೇಡವಾ ಪ್ರತಿ ತಿಂಗಳು ನೀವು ತಗೊಳ್ಳೇಬೇಕು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಯಾಕಂದರೆ ನೀವೇನಾರ ಕಂಟಿನ್ಯೂಸ್ ಆಗಿ ನಮಗೆ ಬೇಡ ಅಥವಾ ನಾವು ಊರಲ್ಲಿಲ್ಲ ಅಂತನೋ ಅಥವಾ ನಮಗೆ ಅಕ್ಕಿ ಚೆನ್ನಾಗಿಲ್ಲ ಅಂತನೋ ಅಥವಾ ಏನೋ ಸಮ್ಮರ್ದು ಅದರ್ ರೀಸನ್ಗೆ ನೀವು ತಗೊಂಡಿಲ್ಲ ಕಂಟಿನ್ಯೂಸ್ ಆಗಿ ಒಂದು 6 ತಿಂಗಳು ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಅರ್ಹರಿದ್ದರೂ ಕೂಡ ನಿಮಗೆ ನೀವು ರೇಷನ್ ಅಕ್ಕಿನೇ ತಗೋತಾ ಇಲ್ಲ ನಿಮಗೆ ಮತ್ತು ಸರ್ಕಾರದಿಂದ ಅಕ್ಕಿ ಹಣ ಯಾಕೆ ಕೊಡಬೇಕು ಗೃಹಲಕ್ಷ್ಮಿ ಯೋಜನೆ ಯಾಕೆ ಕೊಡಬೇಕು ನಿಮಗೆ ಬೇಡ ಅಂತಂದರೆ ನಿಮಗೆ ಕಾರ್ಡೇ ಕ್ಯಾನ್ಸಲ್ ಮಾಡ್ತೀವಿ ಅಂದ್ಬಿಟ್ಟು ತುಂಬ ಸ್ಟ್ರಿಕ್ಟಾಗಿ ಕಳೆದ ಕಂಟಿನ್ಯೂಸ್ ಆಗಿ ನೀವು ಒಂದು 6 ತಿಂಗಳಿಂದ ತಗೊಂಡಿಲ್ಲ ಅಂದರೆ ನಿಮ್ಗೆ ನಿಜವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ನಿಮಗೆ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಕೂಡ ಬರೋದಿಲ್ಲ ನೀವು ನೆಕ್ಸ್ಟ್ ಯಾವ್ಯಾವ ನೀವು ರೇಷನ್ ಕಾರ್ಡ್ನ ತೊಗೊಂಡೋದ್ರೆ ನಿಮಗೆ ಆವಾಗ ಗೊತ್ತಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಯಾಕಂದರೆ ಒಂದ್ಸತಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ್ರೆ ಅದು ಆ್ಯಕ್ಟಿವ್ ಇದೆಯಾ ಇನ್ಆಕ್ಟಿವ್ ಇದೆಯಾ ಕ್ಯಾನ್ಸಲ್ ಆಗಿದೆಯಾ ಪ್ರತಿಯೊಂದು ಕೂಡ ಆವಾಗಲೇ ಗೊತ್ತಾಗೋದು ನಿಮಗೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಯಾವುದೇ ರೀತಿ ಸರ್ಕಾರದಿಂದ ಮೆಸೇಜ್ ಬರೋದಿಲ್ಲ ಸೊ ಹಾಗಾಗಿ ಅದು ಹೇಳೋಕ್ಕಾಗಲ್ಲ ಇವಾಗ 6 ತಿಂಗಳಿಂದ ಯಾರೆಲ್ಲ ತೊಗೊಂಡಿಲ್ಲ ಅವ್ರದ್ದು ಕ್ಯಾನ್ಸಲ್ ಮಾಡ್ತಿದ್ದೀವಿ ಅಂದ್ಬಿಟ್ಟು
ಅಂತೇಳ್ಬಿಟ್ಟು ಗೌರ್ಮೆಂಟ್ ಇಂದ ನೋಟಿಫಿಕೇಶನ್ ಬಂದಿರೋದು. ಅದು ಯಾವಾಗಾದ್ರೂ ಚೇಂಜ್ ಮಾಡ್ಬೋದು. 3 ಮಂತ್ಸ್ ಇಂದ ತಗೊಂಡಲೇ ಇರೋರ್ದು ಕೂಡ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂದ್ರೆ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಪ್ರತಿ ತಿಂಗಳು ಬೇಕೋ ಬೇಡವೋ ಕಂಪಲ್ಸರಿ ಆಗಿ ರೇಷನ್ ನ ತಗೊಳ್ಳಿ, ಯಾಕಂದ್ರೆ ಅದು ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ. ಇವಾಗ ಒಂದ್ಸತಿ ಇವಾಗ ಹೊಸದಾಗಿ ಕಾರ್ಡ್ ಮಾಡಿಸ್ಕೊಳ್ಳೋರಿಗೆ ಇನ್ನು ಅವಕಾಶ ಸಿಗ್ತಾ ಇಲ್ಲ, ತುಂಬಾನೇ ಕಷ್ಟ ಇದೆ. ಇವಾಗ ಬಿಪಿಎಲ್ ಕಾರ್ಡ್ ತಗೋಬೇಕು ಅಂತ ಇರೋರು ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. ಹಾಗಾಗಿ ಇವಾಗ ನಿಮ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಮತ್ತೆ ನಿಮ್ಗೆ ಹೊಸ ರೇಷನ್ ಕಾರ್ಡ್ ತಗೊಳೋದಕ್ ಆಗಲ್ಲ. ಸೊ ಹಾಗಾಗಿ ಇದ್ರೆ ರೇಷನ್ ಕಾರ್ಡ್ ನ ಅದನ್ನ ಅದ್ರ ಉಪಯೋಗನ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಳಿ. ಇದಾಗಿತ್ತು ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟಂಗೆ, ಹಾಗೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಹೊಸ ಅಪ್ಡೇಟ್. ಈ ವಿಡಿಯೋ ಇಷ್ಟಾದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈಗ ಅಕ್ಕಿ ಹಣ ಯಾರು ತಗೋತಿದ್ದಾರೆ ಅಥವಾ ಬಿ ಪಿ ಎಲ್ ಕಾರ್ಡ್ ಯಾರಾದ್ರೂ ಇದೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವೆಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡ್ತೀರಾ, ಎಷ್ಟು ವಿಡಿಯೋಗೆ ಲೈಕ್ ಕೊಡ್ತೀರಾ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ, ಅಷ್ಟು ಹೆಚ್ಚು ನನ್ನ ವಿಡಿಯೋಸ್ ರೀಚ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾವ ಥರ ಅಂದರೆ ಈ ಥರ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತಾ, ನಿಮಗೆ ಅದ್ರ ಬಗ್ಗೆ ಮಾಹಿತಿ ವಿಡಿಯೋ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಹಾಗೆ ಅಕ್ಕಿ ಹಣ ನಿಮ್ಗೆ ಏನಾದ್ರೂ ಬಂದಿದೆಯಾ ಬಂದಿಲ್ವಾ, 3 ತಿಂಗಳು ಪೆಂಡಿಂಗ್ ಹಣ ಏನಿದೆ, ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಥವಾ ಅದ್ರ ಹಿಂದೆನೂ ನಿಮಗೆ ಬಂದಿಲ್ವಾ, ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಮಾಡಿ, ಇವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನಿಮ್ಗೆ ಅಕ್ಕಿ ಹಣ ಬಂದಿದೆ ಅಂತ ಇದ್ರೆ ನೀವು ಕೂಡ ಕಮೆಂಟ್ ಮಾಡಿ, ಅವಾಗ ಬಂದಿದೆ ಅಂತ ಕೂಡ ಗೊತ್ತಾಗುತ್ತೆ ಜನಗಳಿಗೆ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರ.